ಬಗೆದಷ್ಟು ಬಯಲಾಗ್ತಾ ಇದೆ. ಐಎಂಎ ವಂಚಕ ಮನ್ಸೂರ್ ಖಾನ್ ಬಂಡವಾಳ, ಹಣ ಸಂಗ್ರಹಿಸಲು ಬಂಕರ್ ನಿರ್ಮಿಸಿದ್ದ ಖತರ್ನಾಕ್ ಮನ್ಸೂರ್ ಖಾನ್. ಬಗೆದಷ್ಟು ಒಂದೊಂದಾಗಿ ಬಯಲಾಗ್ತಾ ಇದೆ ಐಎಂಎ ವಂಚಕ ಮನ್ಸೂರ್ ಖಾನ್ ನ ಕರ್ಮಕಾಂಡ. ಹಣ ಸಂಗ್ರಹಿಸಲು ಬಂಕರ್ ನಿರ್ಮಿಸಿದ್ದ ಖತರ್ನಾಕ್ ಮನ್ಸೂರ್, ವಂಚಿಸಿದ ಹಣ ಬಚ್ಚಿಡಲು ಬಂಕರ್ ಕಟ್ಟಿದ್ದ ವಂಚಕ ಮನ್ಸೂರ್ ಖಾನ್ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ವಿಚಾರ. ಬಗೆದಷ್ಟು ಬಯಲಾಗ್ತಾ ಇದೆ ಐಎಂಎ ವಂಚಕ ಮನ್ಸೂರ್ ಖಾನ್ನ ಬಂಡವಾಳ. ಸಾವಿರಾರು ಕೋಟಿ ಸಂಗ್ರಹಿಸುವ ಸಾಮರ್ಥ್ಯವಿರುವ ಬಂಕರ್ ನಿರ್ಮಿಸಿದ್ದ. ಎಸ್ಐಟಿ ವಶದಲ್ಲಿರುವ ಮನ್ಸೂರ್ ಆಪ್ತ ಕಮರೂನ್ನಿಂದ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕೋಲಾರದ ಮಾಲೂರು ತಾಲೂಕು ನಾರಾಯಣಪುರ ಗೇಟ್ ಬಳಿ ಇದೆ ಬಂಕರ್. ಮನ್ಸೂರ್ ಆಪ್ತನಿಂದಲೇ ಹೊರಬಿದ್ದಂತಹ ಸತ್ಯ ಇದು. ಗ್ರಾಮದ ಉಸ್ಮಾನ್ ಫಾರಂ ಹೌಸ್ನಲ್ಲಿ ನಿರ್ಮಾಣ ಮಾಡಿರುವಂತಹ ಬಂಕರ್ ಇದಾಗಿದೆ. ಆರೋಪಿ ಮನ್ಸೂರ್ ಸೂಚನೆಯ ಮೇರೆಗೆ 3 ವರ್ಷಗಳ ಹಿಂದೆ ಈ ಬಂಕರ್ ಅನ್ನ ನಿರ್ಮಾಣ ಮಾಡಲಾಗಿತ್ತಂತೆ. ಮನ್ಸೂರ್ ಖಾನ್ನ ಬಂಕರ್ ಹೇಗಿದೆ ಅನ್ನೋದರ ಪ್ರತ್ಯಕ್ಷ ವರದಿಯನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಗ್ರಾಮದ ಉಸ್ಮಾನ್ ಫಾರಂ ಹೌಸ್ನಲ್ಲಿ ನಿರ್ಮಾಣ ಮಾಡಿರುವಂತಹ ಬಂಕರ್ ಇದು. ಸಾವಿರಾರು ಕೋಟಿ ಸಂಗ್ರಹಿಸುವ ಸಾಮರ್ಥ್ಯ ಇರುವಂತಹ ಬಂಕರ್. ಬಹುಕೋಟಿ ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ CBI ತನಿಖೆಗೆ ಈ ಒಂದು ಪ್ರಕರಣವನ್ನು ವಹಿಸಿರ್ತಕ್ಕಂಥದ್ದು. ಆದರೆ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣಗಳಲ್ಲಿ ಸಾಕಷ್ಟು ಟ್ವಿಸ್ಟ್ಗಳನ್ನು ನಾವು ನೋಡ್ಬೋದು. ಯಾಕಂದರೆ ನಾವಿವತ್ತು ಒಂದು ಜಾಗದಲ್ಲಿದ್ದೇವೆ. ಇದೇನಿದು ಈ ಜಾಗ ಅಂದರೆ ಇದು ಉಸ್ಮಾನ್ ಅವ್ರ ಅಂದರೆ ಬಹುಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಮನ್ಸೂರ್ ಖಾನ್ನ ಒಂದು ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ಉಸ್ಮಾನ್ ಫಾರ್ಮ್ ಹೌಸಲ್ಲಿ ನಾವಿದ್ದೇವೆ. ಈ ಒಂದು ಫಾರ್ಮ್ ಹೌಸ್ಗೆ ಸಾಕಷ್ಟು ಬಾರಿ ಮನ್ಸೂರ್ ಖಾನ್ ಅವರು ಭೇಟಿಯನ್ನು ಇರ್ತಕ್ಕಂಥದ್ದು. ನಿನ್ನೆ ಒಂದು SIT ವಶಕ್ಕೆ ಪಡೆದಿರ್ತಕ್ಕಂತಹ ಆರೋಪಿ ಮತ್ತೊಬ್ಬ ಆರೋಪಿ ಕಮ್ರುಲ್ ಖಾನ್ ಏನಿದ್ದಾರೆ ಅವರು ಕರ್ಕೊಂಬಂದು ಈ ಒಂದು ಪ್ರಕರಣವನ್ನು ಸ್ಪಾಟ್ ಮಾರ್ಜರಿ ಮಾಡುವಂತಹ ಸಂದರ್ಭದಲ್ಲಿ ಅವರು ಬಹಳ ಒಂದು ಟ್ವಿಸ್ಟ್ ಆದಂತಹ ಒಂದು ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು. ಅದೇನಂದ್ರೆ ಮನ್ಸೂರ್ ಖಾನ್ ಅವರು ಇರ್ತಕ್ಕಂಥ ಹಣವನ್ನು ಒಂದು ಬಂಕರನ್ನು ನಿರ್ಮಾಣ ಮಾಡಿ ಆ ಒಂದು ಬಂಕರ್ನ ಒಳಗಡೆ ಹಣವನ್ನು ಇಡುವಂತಹ ಒಂದು ಪ್ಲ್ಯಾನನ್ನು ಕೂಡ ಮಾಡಿದರು. ನೀವೀಗೇನು ನೋಡ್ತಾ ಇದ್ದೀರಾ, ಇದೇ ಆ ಬಂಕರು. ಸಾಕಷ್ಟು ಒಂದು 3 ವರ್ಷಗಳ ಹಿಂದೆ ಈ ಒಂದು ಬಂಕರನ್ನು ತೆರೆಯಲಾಗಿತ್ತು. ಆದರೆ ಇದುವರೆಗೂ ಕೂಡ ಅಲ್ಲಿ ಹಣವನ್ನು ಸಂಗ್ರಹ ಮಾಡಲಿಲ್ಲ. ಆದರೆ ಮನ್ಸೂರ್ ಖಾನ್ ಅವರ ಒಂದು ನಿರ್ದೇಶನದ ಮೇರೆಗೆ ಕಮ್ರುಲ್ ಈ ಒಂದು ಬಂಕರನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದನ್ನು ನಿನ್ನೆ SIT ಮುಂದೆ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ನೀವೇನೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಯಾರಿಗೂ ಕೂಡ ಒಂದು ಡೌಟ್ ಬರಬಾರ್ದು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಮೆಟ್ಟಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಇದು ಒಂದು ಸ್ಲೈಡಿಂಗ್ ಆಗಿರ್ತಕ್ಕಂತಹ ಮೆಟ್ಟಿಲು ನೀವು ನೋಡ್ಬೋದು. ಆದರೆ ಈಗ ಸದ್ಯಕ್ಕೆ ಇದೊಂದು ಲಾಕ್ ಆಗಿದೆ. ನಿನ್ನೆ SIT ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಕಮ್ರುಲ್ ಎಲ್ಲ ವಿಚಾರಗಳನ್ನು ಬಾಯಿಬಿಟ್ಟಿರ್ತಕ್ಕಂಥದ್ದು. ಹಾಗೆ ಬನ್ನಿ, ಬಂಕರ್ನ ಒಳಗಡೆ ಯಾವ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋಣ. ಒಂದು ಮೆಟ್ಲೇನಿದೆ, ಈ ಮೆಟ್ಲಿನ ಒಳಗಡೆ ಬರಬೇಕಾಗುತ್ತೆ. ಯಾರೂ ಕೂಡ ಡೌಟ್ ಬರದ ಹಾಗೆ ಒಂದು ಮೆಟ್ಲುಗಳನ್ನು ಕಟ್ಟಲಾಗಿದೆ. ನಾನೀಗ ಒಳಗಡೆ ಇದ್ದೇನೆ. ಇದೇ ಒಂದು ಜಾಗದಲ್ಲಿ ಮನ್ಸೂರ್ ಖಾನ್ ಸಂಗ್ರಹ ಮಾಡ್ತಿರ್ತಕ್ಕಂಥ ಹಣವನ್ನು ಇಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಇಲ್ಲಿ ಹಣವನ್ನು ಇಟ್ಟಿಲ್ಲ. ಕೇವಲ ಇಲ್ಲಿ ತನಗೆ ಇಲ್ಲಿ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟಂತಹ ಪ್ರಾಣಿಗಳನ್ನು ಅಂದರೆ ಕುರಿ ಮೇಕೆಗಳನ್ನು ಸಾಕಣೆ ಮಾಡಲಾಗಿತ್ತು. ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ 3 ವರ್ಷಗಳ ಹಿಂದೆ ಅಷ್ಟೇ ಒಂದು ಬಂಕರನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಈ ಒಂದು ಬಂಕರನ್ನು ಉದ್ಘಾಟನೆ ಮಾಡಿದರು ಅನ್ನುವಂಥದ್ದನ್ನು ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಕಮ್ರುಲ್ ಏನಿದ್ದಾರೆ, ಒಂದು ಕಮ್ರುಲ್ ಎಲ್ಲವನ್ನು ಕೂಡ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಸದ್ಯ SIT ಪೊಲೀಸರು ಇದನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಸಾಕಷ್ಟು ವಿಚಾರವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಬಂಕರ್ನ ನೀವು ಗಮನಿಸಬಹುದಾಗಿದೆ, ಸಾಕಷ್ಟು ವ್ಯವಸ್ಥಿತವಾಗಿ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನು ಸ್ವಿಮ್ಮಿಂಗ್ ಫೂಲ್, ಸುತ್ತಮುತ್ತ ಸ್ವಿಮ್ಮಿಂಗ್ ಫೂಲ್ ಇದೆ, ಇದರ ಪಕ್ಕದಲ್ಲೇ ಒಂದು ಸ್ವಿಮ್ಮಿಂಗ್ ಫೂಲ್ ಇದೆಯಲ್ಲ, ಅದೇ ರೀತಿ ಈ ಒಂದು ಅದೇ ಮಾರ್ಗದಲ್ಲಿ ಈ ಒಂದು ಬಂಕರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದರೆ ಇದು ಕೂಡ ಸ್ವಿಮ್ಮಿಂಗ್ ಫೂಲ್ ಅನ್ನುವಂಥದ್ದನ್ನು ಜನರಿಗೆ ಇಷ್ಟು ದಿನ ಗೊತ್ತಾಗಿತ್ತು. ಆದರೆ ನಿನ್ನೆ ಕಮ್ರುಲ್ ಏನು ಈ ಮಾಹಿತಿಯನ್ನು ಹೊರಗಡೆ ಹಾಕಿದ್ದಾನೆ, ತದನಂತರ ಪೊಲೀಸರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಸದ್ಯ SIT ವಶದಲ್ಲಿರ್ತಕ್ಕಂಥ ಕಮ್ರುಲ್ ಮತ್ತಷ್ಟು ಮಾಹಿತಿಯನ್ನು ಹೊರಗೆ ಹಾಕಬೇಕಾಗಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಬಳಿ ಇರತಕ್ಕಂತಹ ಈ ಒಂದು ಬಂಕರ್ ಸದ್ಯ ಈಗ SIT ವಶದಲ್ಲಿ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಸುತ್ತಮುತ್ತ ಮಾಲೂರಿನ ಸುತ್ತಮುತ್ತ IMA ವಂಚಕ ಏನಿದ್ದಾನೆ ಮನ್ಸೂರ್ ಖಾನ್ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೋಟಿ ಕೋಟಿ ಹಣವನ್ನು ಪಂಗ್ರಾಮ ಹಾಕಿದ್ದಾನೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಸುವರ್ಣ ನ್ಯೂಸ್, ಕೋಲಾರ.